ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರು ಕನ್ನಡಿಗರಾಗಿದ್ದರೂ ಕೂಡ ಉತ್ತರ ಭಾರತೀಯನಂತೆ ಸುಲಲಿತವಾಗಿ ಹಿಂದಿಯನ್ನು ಮಾತನಾಡುವ ಮೂಲಕ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಹೆಸರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತ ಹೋಗ್ಬಿಟ್ರು ರಾಜ್ಯಸಭೆಗೆ ಹೋಗ್ಬಿಟ್ರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಪ್ರಧಾನಿ ಮೋದಿ ಹೇಳಿದ್ರು ವಿಪಕ್ಷದಲ್ಲಿ ಸೂಕ್ತವಾದ ವ್ಯಕ್ತಿಗಳಿಲ್ಲ ಹತ್ತು ವರ್ಷದಲ್ಲಿ ಅತ್ಯುತ್ತಮ ವಿಪಕ್ಷವಾಗಿ ಕಾಂಗ್ರೆಸ್ ಬೆಳಿಬೇಕಿತ್ತು ಕಾಂಗ್ರೆಸ್ ತಾನಾಳಾಗದಂತೆ ಜೊತೆಯಲ್ಲಿರೋರ್ನೆಲ್ಲ ಹಾಳು ಮಾಡ್ಬಿಡ್ತು ಖರ್ಗೆ ಸಾಹೇಬರು ಇಲ್ಲಿಲ್ಲ ಅಂತ ಲೋಕಸಭೆಯಲ್ಲಿ ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿಯೇ ಒತ್ತಡಕ್ಕೆ ಸಿಲುಕಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ದೇಶದ ಬಿಟ್ಬಿಡಿ ನಿನ್ನೆ ಮೊನ್ನೆವರೆಗೂ ಜೊತೆಗಿರ್ತೀನಿ ಅಂದಿ ಮಮತಾ ಬ್ಯಾನರ್ಜಿ ಇಡೀ ದೇಶದಲ್ಲಿ ನಲ್ವತ್ತು ಸೀಟ್ ಗೆಲ್ಲಲ್ಲ ನೀವು ಅಂತ ಬಹಿರಂಗವಾಗಿ ಸವಾಲು ಹಾಕ್ಬಿಟ್ರು ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲಿ ಇವರು ಕರ್ನಾಟಕದಲ್ಲಿ ಟ್ವೆಂಟಿ ಪ್ಲಸ್ ಅಂತ ಅವ್ರೆ ಮಲ್ಲಿಕಾರ್ಜುನ ಖರ್ಗೆ ಕನ್ನಡಿಗರಾಗಿ ಎ ಸಿ ಸಿ ಕರ್ನಾಟಕದ ಚುನಾವಣಾ ಫಲಿತಾಂಶ ಅತಿ ದೊಡ್ಡ ಮೈಲೇಜ್ ಅನ್ನ ಕೊಡ್ಬೇಕು ಅವ್ರಿಗೆ ಇಪ್ಪತ್ತು ಸೈಡ್ಗೆ ಇಟ್ಬಿಡಿ ಒಂದಿರೋದ್ನ ಹತ್ತು ಮಾಡ್ಕತ್ತಾರ ಅಂದ್ರೆ ಸಿಂಗಲ್ ಡಿಜಿಟ್ನ ಡಬಲ್ ಮಾಡ್ಕತ್ತಾರ ಕನಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರ ವರ್ಚಸ್ಸಿಗೆ ಹದಿನೈದು ಕ್ಷೇತ್ರವನ್ನು ಗೆಲ್ಲೋಕ್ ಸಾಧ್ಯನಾ ಸಹಜವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡಕ್ಕೆ ಸಿಲುಕಿರೋದು ಸತ್ಯ 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 ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಡೆಯಿಂದ ನಾನು ಕಾಂಗ್ರೆಸ್ನ ಬೆಳೆಸ್ಕೊ ಬತ್ತೀನಿ ಅಂತ ಹೋಯ್ತಾ ಇದ್ರೆ ಈ ಕಡೆಯಿಂದ ಸಂಸದರುಗಳು ಪ್ರತ್ಯೇಕ ರಾಷ್ಟ್ರದ ಮಾತುಗಳನ್ನ ಆಡ್ತಾರೆ ನನ್ನ ಕನಸಿನ ಗೋಪುರ ಸಮುದ್ರದ ತಟದಲ್ಲಿ ಕಟ್ಟಿರೋ ಮರಳಿನ ಗೋಪುರ ಆಗೋಗ್ತಾ ಇದೆ ಅಲೆಗಳ ಬಂದು ಕೊಚ್ಕೊಂಡು ಹೋಗ್ತಾ ಇದೆ ನಮ್ಮವರಿ ಅನ್ನುವಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಲುಕಿದ್ದಾರೆ ಆಮ್ ಆದ್ಮಿಯವರು ಹಿಂದೆ ಮುಂದೆ ಯೋಚಿಸ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಹಿಂದೆ ಮುಂದೆ ಯೋಚಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ನೋ ಅಂತಿದ್ದಾರೆ ನಿತೀಶ್ ಕುಮಾರ್ ಎನ್ ಡಿ ಎ ಸೇರ್ಕಂಡ್ರು ಎಂಡಿಯಾ ಮೈತ್ರಿಕೂಟದ ಭವಿಷ್ಯವೇನು ಮಲ್ಲಿಕಾರ್ಜುನ ಖರ್ಗೆ ಅವರ ಭವಿಷ್ಯ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಕನ್ನಡಿಗರು ಸ್ವಾಮಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಭವಿಷ್ಯ ಏನು ಕೊನೆಯದಾಗಿ ಬಂದು ನಿಲ್ಲುವಂತಹ ಉತ್ತರ ಎ ಸಿ ಸಿ ಸ್ಥಾನವನ್ನು ಕನಿಷ್ಠ ಹತ್ತರಿಂದ ಹನ್ನೆರಡು ಅಥವಾ ಹನ್ನೆರಡರಿಂದ ಹದಿನೈ ಸ್ಥಾನ ಗೆಲ್ಲಿಲ್ಲ ಆದರೆ ಕಾಂಗ್ರೆಸ್ ನಿಜಕ್ಕೂ ತಲೆ ತಗ್ಗಿಸಲೇಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ಬೇರೆ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಸಿದ್ದರಾಮಯ್ಯನವರ ಅನುಭವ ಎರಡು ವರ್ಕ್ ವರ್ಗ ಆಯ್ತು ಜೊತೆಗೆ ಗ್ಯಾರಂಟಿ ಬಿಜೆಪಿಯ ಕೋಮುವಾದಿ ಆಡಳಿತ ಜೆ ಡಿ ಎಸ್ಗೆ ಬಹುಮತ ಬರದಿಲ್ಲ ಅನ್ನೋ ನಂಬಿಕೆ ಜನರಿಗೆ ಕಾಂಗ್ರೆಸ್ ಪ್ಲಸ್ ಆಯಿತು ಆದರೆ ಲೋಕಸಭೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ ಆಗಲೇ ಮೋದಿ ಅಲೆಯಲ್ಲಿ ಇಪ್ಪತ್ತ ಐದು ಸಂಸದರನ್ನು ಗೆಲ್ಲಿಸ್ತು ಬಿಜೆಪಿ ಸದ್ಯ ಎನ್ ಡಿ ಎ ಲೆಕ್ಕಾಚಾರ ನೋಡಿದ್ರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಅವರದೇ ಸುಮಲತಾ ಅವರು ಮಂಡ್ಯದಿಂದ ಸ್ವಾಭಿಮಾನಿಯಾಗಿ ಗೆದ್ರು ಬಿಜೆಪಿಗೆ ಬೆಂಬಲ ಅಂತವ್ರೆ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಗೆದ್ರು ಜೆ ಡಿ ಎಸ್ಗೆ ಮೈತ್ರಿ ಡಿ ಕೆ ಸುರೇಶ್ ಒಬ್ರೆ ಹೀಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನ ಒತ್ತಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿದೆ ಎ ಸಿ ಸಿ ಅಧ್ಯಕ್ಷ ಸ್ಥಾನದ ತಲದಂಡೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಲೋಕಸಭಾ ಚುನಾವಣೆ ನಂತರ ಕನಿಷ್ಠ ಡಬಲ್ ಡಿಜಿಟ್ ಡಬಲ್ ಡಿಜಿ ಕನಿಷ್ಠ ರಿಟೆಕ್ ಕನಿಷ್ಠ ಡಬಲ್ ಡಿಜಿಟ್ ಎರಡು ಅಂಕಿಗೆ ತಲುಪದೇ ಇದ್ದಾರೆ ಬಿಜೆಪಿಗಳ ಅಡ್ಕತ ಅವ್ರೆ ಯಾವ ಖರ್ಗೆ ಅವ್ರಿ ಓದ್ಸಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಗೆಲ್ಲಕ್ಕಾಗಲಿಲ್ಲ ಏನೋ ಕರ್ನಾಟಕದಲ್ಲಿ ಇಪ್ಪತ್ತು ಕನಿಷ್ಠ ಕೆಲ್ಸಕ್ಕೆ ಬಂದ್ಬಿಡ್ತಾರ ಅಂತ ಖರ್ಗೆ ಅವರ ಭವಿಷ್ಯ ಏನು ಕಾಂಗ್ರೆಸ್ನ ಭವಿಷ್ಯ ಏನು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು